ಜೈ ಶ್ರೀರಾಮ್ ಮಸಾಲ ಪಾಪಾಡ್ಗೆ ಸ್ವಾಗತ ನಾನು ಅಜಿತ್ ಬೊಪ್ನಹಳ್ಳಿ ಈ ಬಾರಿ ಸೌತ್ ಇಂಡಿಯಾದಲ್ಲಿ ತಮಿಳುನಾಡು ಭಯಂಕರ ಕುತೂಹಲ ಮೂಡಿಸಿದೆ ಪೊಲೀಸಾಗಿದ್ದ ಅಣ್ಣಾಮಲೈ ಅವರನ್ನು ಮೋದಿ ಕರ್ಕೊಂಬಂದರು ಹಾಗೆ ತಮಿಳುನಾಡಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಮಾಡಿದರು ಅವರ ನಾಯಕತ್ವದಲ್ಲಿ ಲೋಕಸಭೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಪೀಕಿಗೆ ಹೋಗಿದೆ ಇನ್ನೊಂದು ಕಡೆಯಲ್ಲಿ ತುಂಬ ಸದ್ದು ಮಾಡ್ತಾ ಇರೋ ಕ್ಷೇತ್ರ ಅಂದರೆ ಅದು ಹೈದರಾಬಾದ್ ಅಸಾದುದ್ದೀನ್ ಓವೈಸಿ ವಿರುದ್ಧ ಹಿಂದೂ ಸಿಂಹಿಣಿಯನ್ನು ಬಿ ಜೆ ಪಿ ಕಣಕ್ಕಿಳಿಸ್ತಾ ಇದೆ और है सरो माधवी लता खट्टर हिंदू फायर ब्रांड आपको वैसी सांप के खिलाफ मैदान में उतारा गया क्योंकि आप एक कट्टर हिंदूवादी हैं। हम इसीलिए कट्टर हिंदूवादी हैं, क्योंकि हम ये मानते हैं मानव सेवा ही माधव सेवा है हम कट्टर हिंदूवादी इसलिए है कि हम मानते हैं धर्म और रक्षतिरक्षता राहुल गांधी ने कहा कि हिंदू धर्म एक शक्ति है और हमें उस शक्ति से लड़ना है हिंदू धर्म शक्ति है ಶಕ್ತಿ ಅವರು ಮಾತಾಡಿದ್ರೆ ಬಿಲ್ಲಿಂದ ಹೊರಬಂದ ಬಾಣದಂತೂ ಇರುತ್ತೆ ಹೈದರಾಬಾದ್ ನಲ್ಲಿ ಮತಾಂಧ ನಾಯಕ ಅಂತ ಫೇಮಸ್ ಆಗಿರೋ ಓ ವೈಸಿ ವಿರುದ್ಧ ಮೋದಿ ನಾರಿ ಶಕ್ತಿಯನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಮಾಧವಿ ಲತಾ ಅವರು ಓ ವಿರುದ್ಧ ವಿರುದ್ಧ ಗಟ್ಟಿದನಿಲೆ ಗುಡುಕ್ತಿದ್ದಾರೆ ಗೆಲುವು ನಂದೇ ಅನ್ನೋ ವಿಶ್ವಾಸ ಅವರಲ್ಲಿದೆ ಒಂದೂವರೆ ಲಕ್ಷ ಲೀಡಿಂದ ಗೆಲ್ತೀನಿ ಅಂತಾನೂ ಹೇಳಿದ್ದಾರೆ ಓ ವೈ ಸಿ ಶೇಖ್ ಶೇಖ್ ಓ ವೈಸಿ ಆಗಿರೋದು ಅವರ ಮಾತಲ್ಲೇ ಗೊತ್ತಾಗುತ್ತೆ ಓ ವೈಸಿ ವಿರುದ್ಧ ಮಾಧವಿ ಲತಾ ಅನ್ನೋರು ನಿಲ್ತಾ ಇದ್ದಾರೆ ಅಂದಾಗ ಯಾರು ಈ ಮಾಧವಿ ಲತಾ ಅನ್ನೋ ಕುತೂಹಲ ಸಹಜವಾಗಿ ಮೂಡುತ್ತೆ ಯಾವಾಗ ಮೋದಿ ಮಾಧವಿಯವರ ಹೆಸರನ್ನು ಪರಿಚಯ ಮಾಡಿದ್ರೂ ಒಂದು ಸಣ್ಣ ಸಂಚಲನ ಸೃಷ್ಟಿಯಾಯಿತು ಅಲ್ಲಿ ತನಕ ಮಾಧವಿ ಲತಾ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ನಲವತ್ತೊಂಬತ್ತು ವರ್ಷದ ಈ ಹಿಂದೂ ಹೆಣ್ಣುಲಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಅವರ ಆಚಾರ ವಿಚಾರ ಮಾತು ಉಡುಗೆ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಸಂಸ್ಕಾರವಂತರು ಅಂತ ಓ ವೈಸಿಗಂತೂ ಮಾಧವಿ ಲತಾ ಅವರ ಕಣ್ರೇ ಆಗೋಲ್ಲ ಯಾಕೆಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತ್ರಿಪಲ್ ತಲಾಖನ್ನು ನಿಷೇಧ ಮಾಡಿದ್ರಲ್ಲ ಮೋದಿ ಅದಕ್ಕೂ ಮೊದಲು ಹೈದರಾಬಾದಲ್ಲಿ ತ್ರಿಪಲ್ ತಲಾಖ್ ವಿರುದ್ಧ ದೊಡ್ಡದಾದ ಅಭಿಯಾನ ಮಾಡಿದರು ಮಾಧವಿ ಲತಾ ತ್ರಿಪಲ್ ತಲಾಖ್ ಇಟ್ಕೊಂಡು ಮುಸ್ಲಿಂ ಮಹಿಳೆಯರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅನ್ನೋದನ್ನು ತುಂಬ ಜೋರಾಗಿಯೇ ಹೇಳಿದರು ಅಷ್ಟು ಮಾತ್ರ ಅಲ್ಲ ಅವರು ಬಿಸ್ನೆಸ್ ವುಮನ್ ಕೂಡ ಹೌದು ಎನ್ ಸಿ ಸಿ ಕೆಡೆಟ್ ಹೌದು ಸಮಾಜ ಸೇವಕಿ ಹೌದು ಅದ್ಭುತವಾಗಿ ಭರತನಾಟ್ಯವನ್ನು ಮಾಡಬಲ್ಲರು ಈ ಬಾರಿ ರಾಜಕೀಯದಲ್ಲಿ ಮಾಧವಿಲತಾ ದೊಡ್ಡ ಸದನ ಮಾಡ್ತಿದ್ದಾರೆ ಹೈದರಾಬಾದ್ ಅಂದರೆ ಓ ಸಿ ಕುಟುಂಬದ ಸ್ಟ್ರಾಂಗ್ ಹಿಡ್ತಾ ಇದೆ ಅದರಲ್ಲಿ ಡೌಟೇ ಇಲ್ಲ ಸುಮಾರು ನಲವತ್ತು ವರ್ಷಗಳಿಂದ ಅವರ ಫ್ಯಾಮಿಲಿನೇ ಅಲ್ಲಿ ಗೆದ್ದುಕೊಂಡು ಬರ್ತಾ ಇದೆ ಇದೇ ಮೊದಲ ಬಾರಿಗೆ ಲೇಡಿ ಟೈಗರ್ ಒ ವೈ ಸಿಗೆ ಸವಾಲಾಗಿ ನಿಂತಿದ್ದಾರೆ ಆಪ್ಕಿ ಅದಾಲತ್ ಕಾರ್ಯಕ್ರಮವಂತೂ ಭಯಂಕರ ವ್ಯೂಸ್ ಆಗ್ತಾ ಇದೆ ಪ್ರಧಾನಿ ಮೋದಿ ಅವರು ಇವಾಗ ಸಿಕ್ಕಾಪಟ್ಟೆ ಬ್ಯುಸಿ ಮನುಷ್ಯರು ಅವ್ರದ್ದೇ ಹೆಸರಲ್ಲಿ ಚುನಾವಣೆ ನಡೀತಾ ಇದೆ ಪ್ರಚಾರ ರ್ಯಾಲಿ ರೋಡ್ ಶೋ ಹೀಗೆ ಮೋದಿಗೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಸಾಕಾಗುವುದಿಲ್ಲ ಬಟ್ ಮೋದಿ ಕೂಡ ಮಾಧವಿ ಲತಾ ಅವರ ಆಪ್ಕಿ ಅದಾಲತ್ ಪ್ರೋಗ್ರಾಂ ನೋಡಿದ್ದಾರೆ ಇದೇ ಮೊದಲ ಬಾರಿಗೆ ಕಣಕ್ಕಿಳಿದಿರೋ ಮಾಧವಿ ಲತಾ ಅವರನ್ನು ಹಾಡಿ ಹೊಗಳಿದ್ದಾರೆ ಮಾಧವಿ ಲತಾಜಿ ನಿಮ್ಮ ಆಪ್ಕಿ ಅದಾಲತ್ ಎಪಿಸೋಡ್ ಅದ್ಭುತವಾಗಿತ್ತು ನೀವು ತುಂಬ ಸದೃಢವಾದ ಅಂಶಗಳನ್ನು ಉಲ್ಲೇಖ ಮಾಡಿದ್ದೀರಿ ಅದರ ಜೊತೆಗೆ ನಿಮ್ಮ ವಾದ ತುಂಬ ತರ್ಕಬದ್ಧವಾಗಿತ್ತು ಉತ್ಸಾಹದಿಂದ ಕೂಡಿತ್ತು ನಿಮಗೆ ನನ್ನ ಶುಭಾಶಯಗಳು ಅಂತ ಮೋದಿ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನೋಡಿ ಅಂತ ಪ್ರಧಾನಿ ಒತ್ತಾಯ ಮಾಡಿದ್ದಾರೆ ಸೋಲ್ಸೋದು ಈಸಿನ ಖಂಡಿತ ಇಲ್ಲ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಅಲ್ಲದೆ ಮಹಲ್ ಹೊರತುಪಡಿಸಿ ಹೈದರಾಬಾದ್ನ ಎಲ್ಲ ಅಸೆಂಬ್ಲಿಗಳಲ್ಲಿ ಒ ವೈ ಸಿ ಪಕ್ಷದ ಎಮ್ ಎಲ್ ಎಗಳೇ ಇದ್ದಾರೆ ಇನ್ನೊಂದೇನೆಂದರೆ ನಮ್ಮ ನಾಯಕ ಅಂತ ಅವನ ಸಲುವಾಗಿ ಮುಸ್ಲಿಮರು ಒಗ್ಗಟ್ಟಾಗಿ ಓಟ್ ಹಾಕ್ತಾರೆ ಆದರೆ ಹಿಂದೂಗಳಲ್ಲಿ ನಮ್ಮ ಜಾತಿಯವರಿಗೆ ಅವಕಾಶ ಕೊಟ್ಟಿಲ್ಲ ಅದು ಇದು ಹೇಳಿಕೊಂಡು ಎಡವಟ್ ಮಾಡ್ಕೋತಾರೆ ಬಟ್ ಮಾಧವಿಲತಾ ಅವರಿಗೆ ಬುರ್ಕಾ ಒಳಗಿನ ಮತಗಳು ಸಿಗೋದು ಪಕ್ಕ ಯಾಕೆ ಗೊತ್ತಾ ಮಾಧವಿಲತಾ ಅವರು ಕಟ್ಟರ್ ಹಿಂದುತ್ವ ಪ್ರತಿಪಾದಕೆ ಕೂಡ ನಿರ್ಗತಿಕ ಮುಸ್ಲಿಂ ಮಹಿಳೆಯರಿಗೆ ಫೌಂಡೇಶನ್ ಮೂಲಕ ತುಂಬ ಸಹಾಯ ಮಾಡಿದ್ದಾರೆ ಅದೆಷ್ಟೋ ಮುಸ್ಲಿಂ ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಬದುಕೋಕೆ ನೆರವಾಗಿದ್ದಾರೆ ಮಾನವೀಯತೆ ಅನ್ನೋದು ಹಿಂದುತ್ವದ ಭಾಗ ಅಲ್ವಾ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಬಹದ್ದೂರ್ಪುರ ಚಂದ್ರಯಾನಗುಟ್ಟ ಚಾರ್ಮಿನಾರ್ ಮಹಲ್ ಕಾರ್ವಾನ್ ಮಲಗ್ಪೇಟ್ ಮತ್ತು ಯಾಕತ್ಪುರ ಅನ್ನೋ ಏಳು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಇಲ್ಲಿ ಮಹಲ್ನಲ್ಲಿ ಹಿಂದೂ ಫರ್ಬ್ರ್ಯಾಂಡ್ ರಾಜಾ ಸಿಂಗ್ ಗೆದ್ದಿದ್ದಾರೆ ಉಳಿದೆಲ್ಲ ಕಡೆ ಎ ಐ ಎಮ್ ಐ ಶಾಸಕರೇ ಇರೋದು ಮಾದಳಿತ ಸ್ಪರ್ಧೆ ನಂತರ ಅನೇಕ ಚರ್ಚೆಗಳು ಶುರುವಾಗಿದೆ ಮೋದಿಯ ಮಾಸ್ಟರ್ ಪ್ಲ್ಯಾನ್ ಬಗ್ಗೆ ಜನ ಮಾತಾಡ್ತಿದ್ದಾರೆ ಗಾಂಧಿ ಕುಟುಂಬದ ಬಿಗಿಯಾದ ಹಿಡಿತ ಇದ್ದ ಅಮೇಥಿಯಲ್ಲಿ ಕಾಂಗ್ರೆಸ್ನ ಪರ್ಮನೆಂಟ್ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿಯನ್ನು ಸ್ಮೃತಿ ಇರಾನಿನ ಇಳಿಸಿ ಸೋಲಿಸಿದರು ಪಾಪ ಅಮೇಥಿಯಿಂದ ರಾಹುಲ್ ಗಾಂಧಿ ಬಾಂಧವರೇ ಹೆಚ್ಚಿರೋ ಕೇರಳದ ವಾಯ್ನಾಡಿಗೆ ಓಡಿ ಬಂದು ಸಂಸದರಾಗಬೇಕಾಯ್ತು ಈಗ ಮಾಧವಿ ಲತಾ ಅವರದ್ದು ಸೇಮ್ ಸ್ಟೋರಿ ಆಗುತ್ತೆ ಓಯಸ್ಸಿನ ಈ ಸಲ ಜನ ಪಕ್ಕಾ ಮನೆ ಕಳಿಸ್ತಾರೆ ಅನ್ನೋದು ಅನೇಕರ ಅಭಿಪ್ರಾಯ ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ್ ಅವರೇ ಮಾಧವಿ ಲತಾ ಅವರಿಗೆ ರೋಲ್ ಮಾಡಲ್ಲ ಓಲ್ಡ್ ಸಿಟಿಲು ರಾಜಸ್ಥಾನಿ ಬಿಹಾರಿ ಮರಾಠಿ ఏమిటిది వీళ్ళందరినీ ఒక్క తాటి కింద హైందవత్వం అనే ఒక చెట్టు కిందకి ఇదే బ్యూటిఫుల్ ట్రీకి ఏకత్వం చెయ్యాలనేదే నా తపన యోగి ఆదిత్యనాథ్ గారు మోదీ గారంటే మేము సన్యాసులమైనా సరే మేము కర్మయోగులమైనా సరే రాజకీయంలోకి వస్తే హైందవ ధర్మ సంస్థాపన ఎలా ఉండాలో చూపిస్తామన్నారు అటువంటి మహానుభావుల ఆధ్వర్యంలో ನೀನೇನು ಸಿಟಿ ಹೈದರಾಬಾದ್ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದಲ್ಲಿ ಮಾಧವಿ ಲತಾ ಅವರ ಹೆಸರು ಭಾರಿ ಜನಪ್ರಿಯತೆ ಪಡಿತಾ ಇದೆ ಟಿವಿಲಿ ಬಂದ್ರು ಇಂಟರ್ವ್ಯೂ ಕೊಟ್ಟರು ಅದಾದ್ಮೇಲಂತೂ ದೇಶಾದ್ಯಂತ ಫೇಮಸ್ ಆಗ್ತಿದ್ದಾರೆ ಮೋದಿ ಬೇರೆ ಹೊಗಳಿದ್ರ ಶಬ್ಬಾ ಚಂದ್ರ ಖ್ಯಾತಿ ಜೊತೆಗೆ ಬೆದರಿಕೆಗಳು ಶುರುವಾಗಿದೆ ಅಸಾದುದ್ದೀನ್ ಓವೈಸಿ ಬೆಂಬಲಿಗರು ಜೀವ ಬೆದರಿಕೆಯನ್ನು ಹಾಕಿದ್ರು ಇದು ಮೋದಿ ಗಮನಕ್ಕೆ ಬಂತು ಹೀಗಾಗಿ ಮಾಧವಿ ಲತಾಗೆ ಕೇಂದ್ರ ಸರ್ಕಾರ ವೈ ಪ್ಲಸ್ ಭದ್ರತೆ ನೀಡಿದೆ ಓವೈಸಿಯ ಸೋಲು ಜಸ್ಟ್ ಅವರ ಸೋಲಷ್ಟೇ ಅಲ್ಲ ಘಾತುಕ ಶಕ್ತಿಗಳ ಸೋಲು ಭಾರತದ ವಿರುದ್ಧ ನಿಲ್ಲೋರ ಸೋಲು ನಮ್ಮ ನೆಲವನ್ನು ಅವಮಾನಿಸೋರ ಸೋಲು ಹಿಂದೂಗಳ ಮೇಲೆ ವಿಷಾಕಾರೋರ ಸೋಲು ಹಿಂದೂಗಳನ್ನು ಹಿಂದುತ್ವದ ಅಡಿಯಲ್ಲಿ ಒಂದು ಮಾಡೋಕೆ ಸಂಕಲ್ಪ ತೊಟ್ಟಿರೋ ಹಿಂದೂ ಸಿಂಹಿಣಿ ಮಾಧವಿ ಲತಾ ಅವರಿಗೆ ಆಲ್ ದಿ ಬೆಸ್ಟ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ